ನಾಗಮೋಹನ್ ದಾಸ್ ವರದಿನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ಗೆ 15-17%, ಶೆಡ್ಯೂಲ್ ಟ್ರೈಬ್ಗೆ 3-7% ರಿಸರ್ವೇಷನ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಅಂದರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಶೆಡ್ಯೂಲ್ ಕ್ಯಾಸ್ಟು ಮತ್ತು ಶೆಡ್ಯೂಲ್ ಕ್ಯಾಸ್ಟ್ ಟ್ರೈಬ್ ಪಾಪ್ಯುಲೇಷನ್ ಭಾಳ ಜಾಸ್ತಿ ಆಯಿತು. ಮೊದಲೇ ಟ್ರೈಬಲ್ಲಿ ನಾಯಕ್ಸು ಅವ್ರು ಯಾರು ಇರಲಿಲ್ಲ, ಅವರೆಲ್ಲ ಪಾಪ್ಯುಲೇಷನ್ ಆ್ಯಡ್ ಆಗಿದ್ದರಿಂದ 4% ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಶೆಡ್ಯೂಲ್ ಟ್ರೈಬು ಕೂಡ 6 ಕಮ್ಯುನಿಟಿ ಇದ್ದು ಇವತ್ತು 103 ಕಮ್ಯುನಿಟಿ ಆಗಿರೋದ್ರಿಂದ ಅನಿವಾರ್ಯತೆ ಬಂದಿದೆ ಅವ್ರಿಗೆ ಇವತ್ತು ಕೋಟವನ್ನು ಜಾಸ್ತಿ ಮಾಡಬೇಕು, ಎನ್ಹಾನ್ಸ್ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ರಾಜ್ಯ ಸರ್ಕಾರದಿಂದ ತೀರ್ಮಾನ ತಗೊಂಡು ನಾವೇನು ಮಾತು ಕೊಟ್ಟಿದ್ವಿ ಚುನಾವಣೆಗಳಲ್ಲಿ, ನಾವು ಎಸ್ ಟಿಗೆ ಕೋಟ ಜಾಸ್ತಿ ಮಾಡ್ತೀವಿ, ಎಸ್ ಸಿ ಕೋಟ ಮಾಡ್ತೀವಿ ಅಂತೇಳಿ ಆ ಮಾತನ್ನು ಇವತ್ತು ನಾವು ಉಳಿಸ್ಕೊಂಡಿದ್ದೀವಿ.